हाय फ्रेंड्स, ನನ್ನ YouTube ಚಾನೆಲ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, IDBI ಬ್ಯಾಂಕ್ ನಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ಇರುವುದರಿಂದ ವಿಡಿಯೋವನ್ನ ಸ್ಕಿಪ್ ಮಾಡದ ಹಾಗೆ ಕೊನೆ ತನಕ ನೋಡಿ. ನನ್ನ ವಿಡಿಯೋವನ್ನ ಏನಾದರೂ ನೀವು ಇದೇ ಮೊದಲನೇ ಬಾರಿಗೆ ನೋಡುತ್ತಿದ್ರೆ ಸರ್ಕಾರಿ ಮತ್ತು ಖಾಸಗಿ ಹುದ್ದೆಗಳ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನನ್ನ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಿರ್ತಕ್ಕಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ನಾ ಮಾಡಿರ್ತಕ್ಕಂತ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ ಗೆಳೆಯರೇ. ಫ್ರೆಂಡ್ಸ್, ಈಗ ಅಧಿಸೂಚನೆಯ ಬಗ್ಗೆ ನೋಡೋಣ. ಇದು ಪೋಸ್ಟ್ ನೇಮ್ ಏನಪ್ಪಾ ಅಂದ್ರೆ ಎಕ್ಸಿಕ್ಯೂಟಿವ್ ಅಂತ ರಿಕ್ರೂಟ್ ಮಾಡ್ತಿದ್ದಾರೆ. ಇದು ಏನಪ್ಪಾ ಅಂದ್ರೆ ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಜಾಬ್ ಇದು. ಇನ್ನ ಖಾಲಿ ಹುದ್ದೆಗಳ ಬಗ್ಗೆ ಅಂದ್ರೆ ವೇಕೆನ್ಸಿಗಳ ಬಗ್ಗೆ ನೋಡೋದಾದ್ರೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ 373 ಹುದ್ದೆಗಳಿವೆ ಇದಾವೆ. ಎಸ್ಸಿ ಕ್ಯಾಟಗರಿಗೆ 138 ವೇಕೆನ್ಸಿ ಇದಾವೆ. ಎಸ್ಟಿ ಕ್ಯಾಟಗರಿಗೆ 69 ವೇಕೆನ್ಸಿ ಇದಾವೆ. ಒಬಿಸಿ ಕ್ಯಾಟಗರಿಗೆ 248 ವೇಕೆನ್ಸಿ ಇದಾವೆ. ಒಟ್ಟಾರೆಯಾಗಿ 920 ಏನಪ್ಪಾ ಅಂದ್ರೆ ವೇಕೆನ್ಸಿಗಳು ಈ IDBI ಅಲ್ಲಿ ಇದಾವೆ ಸ್ನೇಹಿತರೆ. ಇನ್ನ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಏನಪ್ಪಾ ಅಂದ್ರೆ ಸ್ಟಾರ್ಟ್ ಆಗೋದು August 4, 2021. ಅದೇ ರೀತಿ ಅರ್ಜಿ ಸಲ್ಲಿಸಲು ಏನಪ್ಪಾ ಅಂದ್ರೆ ಕೊನೆ ದಿನಾಂಕ August 18, 2021 ಆಗಿರುತ್ತೆ ಸ್ನೇಹಿತರೆ. ಇನ್ನು ಆನ್ಲೈನ್ ಏನಪ್ಪಾ ಅಂದ್ರೆ ಟೆಸ್ಟ್ ತಗೊಳ್ಳುವಂತದ್ದು ಏನಪ್ಪಾ ಅಂದ್ರೆ September 5, 2021 ಆಗಿರ್ತದೆ. ಇದು ಸರ್ವಿಸ್ ಕಂಡೀಷನ್ ನೋಡೋದಾದ್ರೆ ಅಪಾಯಿಂಟ್ಮೆಂಟ್ ತಗೋತಾರೆ ಎಕ್ಸಿಕ್ಯೂಟಿವ್ ಅಂತ ಒಂದು ಡೆಸಿಗ್ನೇಷನ್ ಮೇಲೆ, ನಿಮಗೆ ಕಾಂಟ್ರಾಕ್ಚುಯಲ್ ಬೇಸಸ್ ಮೇಲೆ ಏನಪ್ಪಾ ಅಂತಂದ್ರೆ ಜಾಬ್ ತಗೋತಾರೆ. ಅದು ಇನಿಷಿಯಲ್ ಏನಪ್ಪಾ ಅಂತಂದ್ರೆ 1 ವರ್ಷದ ಏನಪ್ಪಾ ಅಂದ್ರೆ ಕಾಂಟ್ರಾಕ್ಟ್ ಪೀರಿಯಡ್ ಇರ್ತದೆ 1 ವರ್ಷದ್ದು. ಇನ್ ಕೇಸ್ ನಿಮ್ದೇನಪ್ಪಾ ಅಂದ್ರೆ ಡ್ಯೂಟಿದು ಪರ್ಫಾರ್ಮೆನ್ಸ್ ಏನಿದೆಲ್ಲ ಸ್ಯಾಟಿಸ್ಫ್ಯಾಕ್ಟರಿ ಅನ್ಸಿತ್ತಪ್ಪ ಅಂತಂದ್ರೆ ಇನ್ನೂ 2 ವರ್ಷ ಏನಪ್ಪಾ ಅಂತಂದ್ರೆ ಡ್ಯೂಟಿಯನ್ನ ನಿಮ್ದು ಕಾಂಟ್ರಾಕ್ಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಸ್ನೇಹಿತರೆ. ಇನ್ನೇನಪ್ಪಾ ಅಂದ್ರೆ 3 ವರ್ಷ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗ ಡ್ಯೂಟಿ ಯಾರು ಕಂಪ್ಲೀಟ್ ಮಾಡಿರ್ತಾರಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಂತವ್ರಿಗೆ ಏನಪ್ಪಾ ಅಂತಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಡೆಸಿಗ್ನೇಷನ್ ಏನಪ್ಪಾ ಅಂತಂದ್ರೆ ಪ್ರಮೋಟ್ ಮಾಡ್ತಾರೆ ಸ್ನೇಹಿತರೆ. ಇನ್ನ ರೆಮುನರೇಷನ್ ಬಗ್ಗೆ ಅಂದ್ರೆ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ ಮೊದಲನೇ ವರ್ಷದ ಕಾಂಟ್ರಾಕ್ಟ್ ಬೇಸಸ್ ಏನಪ್ಪಾ ಅಂದ್ರೆ ಮೊದಲನೇ ವರ್ಷದಲ್ಲಿ 29,000 ಕೊಡ್ತಾರೆ. ಎರಡನೇ ವರ್ಷದಲ್ಲಿ ಏನಪ್ಪಾ ಅಂದ್ರೆ 31,000 ವೇತನ ಕೊಡ್ತಾರೆ. ಮೂರನೇ ವರ್ಷದಲ್ಲಿ ಏನಪ್ಪಾ ಅಂತಂದ್ರೆ 34,000 ಏನಪ್ಪಾ ಅಂದ್ರೆ ವೇತನ ಕೊಡ್ತಾರೆ ಸ್ನೇಹಿತರೆ. ಇನ್ನು ವಯೋಮಿತಿ ಬಗ್ಗೆ ನೋಡೋದಾದ್ರೆ ಕನಿಷ್ಠ 20 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ ಏನಪ್ಪಾ ಅಂದ್ರೆ 25 ವರ್ಷ ಮೀರಿರಬಾರದು ಸ್ನೇಹಿತರೆ. ಇನ್ನ ಎಸ್ಸಿ ಮತ್ತು ಎಸ್ಟಿ ಕ್ಯಾಟಗರಿ ಅವರಿಗೆ ಏನಪ್ಪಾ ಅಂದ್ರೆ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇದೆ, ಅಂದ್ರೆ ವಯೋಮಿತಿ ಸಡಿಲಿಕೆ ಇದೆ. ಅದೇ ರೀತಿ ಒಬಿಸಿ ನಾನ್ ಕ್ರಿಮಿನಲ್ ಅವರಿಗೆ ಏನಪ್ಪಾ ಅಂದ್ರೆ 3 ವರ್ಷದ ವಯಸ್ಸಿನ ಸಡಿಲಿಕೆ ಇದೆ. ಇನ್ನ ಹ್ಯಾಂಡಿಕ್ಯಾಪ್ಡ್ ಏನಪ್ಪಾ ಅಂದ್ರೆ ಕ್ಯಾಂಡಿಡೇಟ್ಸ್ ಅಂದ್ರೆ ಅಂಗವಿಕಲಚೇತನ ಅಭ್ಯರ್ಥಿಗಳಿಗಾಗಿ 10 ವರ್ಷದ ವಯಸ್ಸಿನ ಸಡಿಲಿಕೆ ಇರ್ತದೆ ಸ್ನೇಹಿತರೆ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಯಾವುದೇ ಏನಪ್ಪಾ ಅಂತಂದ್ರೆ ಪದವಿ ಮುಗಿಸಿರ್ತಕ್ಕಂತ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ಏನಪ್ಪಾ ಅಂದ್ರೆ 55% ಏನಪ್ಪಾ ಅಂತಂದ್ರೆ ಡಿಗ್ರಿಯಲ್ಲಿ ಏನಪ್ಪಾ ಅಂದ್ರೆ ಅವ್ರದ್ದು ಪರ್ಸೆಂಟೇಜ್ ಆಗಿರ್ಬೇಕು. ಇನ್ನು 50% ಏನಪ್ಪಾ ಅಂತಂದ್ರೆ ಎಸ್ಸಿ ಎಸ್ಟಿ PW ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ ಏನಪ್ಪಾ ಅಂದ್ರೆ 50% ಏನಪ್ಪಾ ಅಂದ್ರೆ ಏನಪ್ಪಾ ಗ್ರಾಜ್ಯುಯೇಷನ್ ದಲ್ಲಿ ಅಂಕಗಳು ಗಳಿಸಿರ್ಬೇಕು. ಇನ್ನ ಅರ್ಜಿ ಶುಲ್ಕ ನೋಡೋದಾದ್ರೆ ಎಸ್ಸಿ ಎಸ್ಟಿ ಮತ್ತು ಏನಪ್ಪಾ ಅಂದ್ರೆ ಅಂಗವಿಕಲಚೇತನ ಅಭ್ಯರ್ಥಿಗಳಿಗಾಗಿ 200 ರೂಪಾಯಿ ಇದೆ. ಇನ್ನುಳಿದಂತ ಎಲ್ಲಾ ಕ್ಯಾಟಗರಿಯ ಅಭ್ಯರ್ಥಿಗಳಿಗಾಗಿ 1,000 ರೂಪಾಯಿ ಏನಪ್ಪಾ ಅಂದ್ರೆ ಅರ್ಜಿ ಏನಪ್ಪಾ ಅಂದ್ರೆ ಶುಲ್ಕ ಇರ್ತದೆ, ಇದು ನಾನ್ ರಿಫಂಡೇಬಲ್ ಆಗಿರ್ತದೆ. ಇನ್ನು ಇದು ಅರ್ಜಿಯನ್ನ ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕಾಗ್ತದೆ. ಆ ಏನಪ್ಪಾ ಅಂದ್ರೆ ಅದು IDBI ಏನಪ್ಪಾ ಅಂದ್ರೆ ಅಫೀಸಿಯಲ್ ವೆಬ್ಸೈಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಏನಪ್ಪಾ ಅಂತಂದ್ರೆ ಯಾವ ತರ ಆಗ್ತದೆ ನೇಮಕಾತಿ ಹಂತಗಳು ಅಂತಂದ್ರೆ ಏನಪ್ಪಾ ಆನ್ಲೈನ್ ಬೇಸ್ಡ್ ಟೆಸ್ಟ್ ತಗೋತಾರೆ. ಟೆಸ್ಟ್ ನಲ್ಲಿ ಯಾರು ಕ್ವಾಲಿಫೈಡ್ ಆಗಿರ್ತಾರೆ ಅವರನ್ನ ಏನಪ್ಪಾ ಅಂತಂದ್ರೆ ಸೆಲೆಕ್ಷನ್ ಮಾಡ್ತಾರೆ. ಇನ್ನು ಟೆಸ್ಟ್ ತಗೊಳ್ಳೋ ಟೈಮ್ನಾಗ ಏನಪ್ಪಾ ಸಲೇಬೇಸ್ ಏನಪ್ಪಾ ಆನ್ಲೈನ್ ಎಕ್ಸಾಮಿನೇಷನ್ ಟೆಸ್ಟ್ಗೆ ಅಂತಂತಂದ್ರೆ ರೀಸನಿಂಗ್ ಅಂತ ಇರ್ತದೆ, 50 ಪ್ರಶ್ನೆಗಳು ಇರ್ತವೆ, 50 ಅಂಕಗಳು. ಇನ್ನು ಅದೇ ರೀತಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಬಗ್ಗೆ ಇರ್ತದೆ. ಇನ್ನು ಕ್ವಾಂಟಿಟಿ ಆಪ್ಟಿಟ್ಯೂಡ್ ಇರ್ತದೆ. ಇವು ಮೂರು ಏನಪ್ಪಾ ಅಂತಂದ್ರೆ 55 ಪ್ರಶ್ನೆಗಳಿರ್ತವೆ, 55 ಅಂಕಗಳಿರ್ತವೆ. ಒಟ್ಟಾರೆಯಾಗಿ 150 ಪ್ರಶ್ನೆಗಳಿಗೆ 150 ಅಂಕಗಳಿರ್ತವೆ. ಆಮೇಲೆ ಏನಪ್ಪಾ ಅಂದ್ರೆ 90 ನಿಮಿಷ ಇರ್ತದೆ, ಅಂದ್ರೆ 1.5 ತಾಸು ಏನಪ್ಪಾ ಅಂತಂದ್ರೆ ಸಮಯಾವಕಾಶ ಇರ್ತದೆ ಸ್ನೇಹಿತರೆ ಈ ಪರೀಕ್ಷೆಗೆ. ಇನ್ ಕೇಸ್ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತದೆ ಸ್ನೇಹಿತರೆ ಇದ್ರಾಗೆ.
ಇನ್ ಕೇಸ್ ನೀವು ಒಂದು ಆನ್ಸರ್ ಏನಪ್ಪ ಅಂದ್ರೆ ತಪ್ಪಾಗಿ ಉತ್ತರಿಸಿದಲ್ಲಿ ಏನಪ್ಪ ಅಂದ್ರೆ 0.25% ಏನಾದ್ರು 2.5 ಏನಪ್ಪ ಅಂತಂದ್ರೆ ಅಂಕ ಏನಪ್ಪ ಅಂದ್ರೆ ಕಡಿತ ಮಾಡ್ತಾರೆ ನಿಮ್ದು ಒಟ್ಟು ಅಂಕಗಳಲ್ಲಿ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಪೋಸ್ಟ್ ಅದಾವ ಅಂತಂದ್ರೆ ಬೆಂಗಳೂರು, ಬೆಲ್ಗಾಂ, ಬೀದರ್, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹಾಸನ, ಹುಬ್ಳಿ, ಮಂಡ್ಯ, ಮೈಸೂರು, ಮಂಗಳೂರು, ಶಿವಮೊಗ್ಗ, ಉಡುಪಿ, ಇಷ್ಟೆಲ್ಲಾ ಕಡೆಗೆ ಏನಪ್ಪ ಅಂತಂದ್ರೆ ಹುದ್ದೆಗಳ ಖಾಲಿ ಇದಾವೆ ದೋಸ್ತೆ. ಇವೆಲ್ಲ ಡಿಸ್ಟಿಕ್ ನಲ್ಲಿ ನೀವು ಏನಪ್ಪಾ ಅಂದ್ರೆ ಹುದ್ದೆಗಳನ್ನ ಆಯ್ಕೆ ಮಾಡ್ಕೋಬಹುದು ಇನ್ ಕೇಸ್ ನೀವೇನಪ್ಪಾ ಅಂದ್ರೆ ಟೆಸ್ಟ್ ಅಲ್ಲಿ ಕ್ವಾಲಿಫೈ ಆದ್ರೆ. ಇದಿಷ್ಟು ಏನಪ್ಪಾ ಅಂತಂದ್ರೆ ಸೂಚನೆಯ ಒಂದು ಮಾಹಿತಿ.